ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇಂಡಿಯಾದು ಲಾರ್ಜೆಸ್ಟ್ ಎಫ್ ಎಂ ಸಿ ಜಿ ಕಂಪ್ನಿ ಹಾಗೂ ಸೆಕೆಂಡ್ ಲಾರ್ಜೆಸ್ಟ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿದು ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಯಿತು. ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋ ನಿಮಗೆ ಅಪ್ಡೇಟ್ ಕೊಡಲಿಕ್ಕೆ ಹಾಗೂ ನಿಮಗೊಂದು ಇಂಡಿಕೇಷನ್ ಸಿಗುತ್ತೆ ಬೇರೆ ಕಂಪ್ನೀಸ್ ಇದೇ ಸೆಕ್ಟ್ರಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ಬೋದು. ಇನ್ನೊಂದು ಫ್ಯೂ ಡೇಸಲ್ಲಿ ಎಲ್ಲ ಕಂಪ್ನೀಸು ರಿಸಲ್ಟ್ಸ್ ಬರುತ್ತೆ. ಮೊದಲನೇದಾಗಿ ಹೆಚ್ ಯು ಎಲ್ ಇಂಡಿಯಾಸ್ ಲಾರ್ಜೆಸ್ಟ್ ಎಫ್ ಎಂ ಸಿ ಜಿ ಕಂಪ್ನಿ ಅವರ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ ಓದ್ತಾ ಇದ್ದೀನಿ. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2021 12,194 ಕ್ರೋರ್ಸ್ ಇತ್ತು. ಈ ಸತಿ 14,624 ಕ್ರೋರ್ಸ್ ಆಗಿದೆ, 20% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 2,100 ಕೋಟಿ ಇದ್ದಿದ್ದು ಈ ಸತಿ 2,391 ಕ್ರೋರ್ಸ್ ಆಗಿದೆ, 14% ಜಾಸ್ತಿ ಆಗಿದೆ. ಹೆಚ್ ಯು ಎಲ್ದು ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸು ಏಪ್ರಿಲ್ ಟು ಜೂನ್ 2021 2,100 ಕ್ರೋರ್ಸ್ ಪ್ರಾಫಿಟ್ಟು, ಜುಲೈ ಟು ಸೆಪ್ಟೆಂಬರ್ 2021 2,181 ಕ್ರೋರ್ಸು, ಡಿಸೆಂಬರ್ 2021 2,297 ಕ್ರೋರ್ಸು, ಮಾರ್ಚ್ 2022 2,304 ಕ್ರೋರ್ಸು, ಹಾಗೂ ಜೂನ್ 2022 2,391 ಕ್ರೋರ್ಸ್ ಪ್ರಾಫಿಟ್ಟು. ಪ್ರತಿ ಕ್ವಾರ್ಟರು ಜಾಸ್ತಿ ಜಾಸ್ತಿ ಆಗ್ತಾ ಇದೆ, ಸೇಲ್ಸು ಅದೇ ಥರ ಇದೆ, ಪ್ರಾಫಿಟ್ಟು ಪ್ರತಿ ಕ್ವಾರ್ಟರು ಜಾಸ್ತಿ ಆಗ್ತಾ ಇದೆ. ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸು. ಇದು ಗುಡ್ ಪರ್ಫಾರ್ಮೆನ್ಸು ಈ ಕಂಪ್ನಿದು. ಈ ಕ್ವಾರ್ಟರಲ್ಲಿ ಬಿಸ್ನೆಸ್ಸು ಎಲ್ಲ ಸೆಗ್ಮೆಂಟಲ್ಲಿ ಚೆನ್ನಾಗಿ ಗ್ರೋ ಆಗಿದೆ. ಇನ್ಫ್ಲೇಷನ್ ಇದ್ದರೂ ಕಮಾಡಿಟಿ ಪ್ರೈಸಸ್ ಎಲ್ಲ ಜಾಸ್ತಿ ಆದರೂ ಅವರ ಪ್ರಾಫಿಟ್ಟು ಚೆನ್ನಾಗಿದೆ. ಆದರೆ ಆ್ಯಕ್ಚುಲಿ ಅವರ ಪ್ರಾಫಿಟ್ ಇನ್ನೂ ಜಾಸ್ತಿ ಇರ್ಬೋದಿತ್ತು. ಸಪೋಸ್ ಈ ಆಯಿಲ್ ಪ್ರೈಸು ಮತ್ತು ಈ ಎಲ್ಲ ಬೇರೆ ಕಮಾಡಿಟೀಸ್ ಪ್ರೈಸು ಜಾಸ್ತಿ ಇರಲಿಲ್ಲ ಅಂದರೆ ಪ್ರಾಫಿಟ್ ಮಾರ್ಜಿನ್ನು ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ. ಹಾಗೂ ಈ ರಿಸಲ್ಟ್ಸು ಅನಲೈಸ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ. ಹೆಚ್ ಯು ಎಲ್ ಶೇರ್ ಪ್ರೈಸು 7% ಮೇಲೆ ಹೋಗಿದೆ ಲಾಸ್ಟ್ 1 ಇಯರಲ್ಲಿ, ಕಂಪೇರ್ ಟು 4% ರೈಸ್ ಫಾರ್ ನಿಫ್ಟಿ 50 ಇಂಡೆಕ್ಸು. ಸೊ ನಿಫ್ಟಿ 50ಗಿಂತನೂ ಚೆನ್ನಾಗಿ ಮಾಡಿದೆ, ಅದೊಂದು ಗುಡ್ ಇಂಡಿಕೇಷನ್. ರಿಸಲ್ಟ್ಸು ಇವತ್ತು ಸಾಯಂಕಾಲ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅನೌನ್ಸ್ ಆಯಿತು. ಸೊ ನಾಳೆ ಬೆಳಗ್ಗೆ ಈ ಸ್ಟಾಕು ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. 52-week ಹೈ 2,859 ಹೆಚ್ ಯು ಎಲ್ದು, 52-week ಲೋ 1,902, ಕರೆಂಟ್ ಪ್ರೈಸು 2,566 ಇದೆ. ಒಬ್ಬರು ಇನ್ವೆಸ್ಟರ್ಗೆ 1 ವರ್ಷದ ರಿಟರ್ನ್ಸು 7%, 5 ವರ್ಷದ ರಿಟರ್ನ್ಸು 17% ಪರ್ ಆನಮ್, 10 ವರ್ಷದ ರಿಟರ್ನ್ಸು 19% ಪರ್ ಆನಮ್. ಇದು ಒಂದು ಕಾಮನ್ ಅಬ್ಸರ್ವೇಷನ್ ನೀವು ನೋಡ್ಬೋದು. ಯೂಶ್ವಲಿ 1 ಇಯರ್ 2 ಇಯರ್ಸ್ ಯಾವಾಗಲೂ ಕಮ್ಮಿ ಇರ್ತದೆ, ಎಸ್ಪೆಷಲಿ ಮಾರ್ಕೆಟ್ ಡೌನ್ ಇರುವಾಗ ಈವನ್ ನೆಗೆಟಿವ್ ರಿಟರ್ನ್ಸ್ ಇರ್ಬೋದು ಸ್ಟಾಕ್ ಮಾರ್ಕೆಟ್ಸಲ್ಲಿ. ಆದರೆ 5 ವರ್ಷ 10 ವರ್ಷ ಪರ್ಫಾರ್ಮೆನ್ಸ್ ನೋಡಿದರೆ ಒಳ್ಳೆ ಕಂಪ್ನಿ, ಅಟ್ಲೀಸ್ಟ್ 15-20% CAGR ಕೊಟ್ಟಿರ್ತಾರೆ. ಸುಮಾರು ಜನ ಈ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಸರ್ ಶೇರ್ ಮಾರ್ಕೆಟ್ ಬರೀ 7% ಕೊಡ್ತದೆ, ಬ್ಯಾಂಕಲ್ಲೂ ಇಷ್ಟೇ ಕೊಡ್ತದೆ, ಬ್ಯಾಂಕಲ್ಲಿ ರಿಸ್ಕ್ ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಅದು ರಾಂಗ್ ಆಗುತ್ತೆ. ಶೇರ್ ಮಾರ್ಕೆಟು ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟು, ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ ಅಲ್ಲ. ಈಗ HDFC ಲೈಫ್ ಇನ್ಶೂರೆನ್ಸ್ ರಿಸಲ್ಟ್ಸ್ ಬರ್ತಾ ಇದ್ದೀನಿ. ಇದು ಸೆಕೆಂಡ್ ಲಾರ್ಜೆಸ್ಟ್ ಕಂಪ್ನಿ ಇಂಡಿಯಾದಲ್ಲಿ. ನೆಟ್ ಪ್ರೀಮಿಯಂ ಇನ್ಕಮ್ ಏಪ್ರಿಲ್ ಟು ಜೂನ್ 2021 7,560 ಕ್ರೋರ್ಸು, ಏಪ್ರಿಲ್ ಟು ಜೂನ್ 2022 9,870 ಕ್ರೋರ್ಸು. ಸೊ 31% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 270 ಕೋಟಿ ಇದ್ದಿದ್ದು 329 ಕೋಟಿ ಆಗಿದೆ, 22% ಜಾಸ್ತಿ ಆಗಿದೆ. ನಾನು ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸ್ ಹಾಕಿದ್ದೀನಿ, ನೆಟ್ ಪ್ರಾಫಿಟ್ ಮಾತ್ರ ಓದ್ತಾ ಇದ್ದೀನಿ. 270 ಕ್ರೋರ್ಸು ಮತ್ತು 276 ಕ್ರೋರ್ಸು 275 ಕ್ರೋರ್ಸು, ಆಲ್ಮೋಸ್ಟ್ 3 ಕ್ವಾರ್ಟರ್ ಫ್ಲ್ಯಾಟ್ ಇತ್ತು. ಮತ್ತು 506 ಕ್ರೋರ್ಸು ಮತ್ತು 329 ಕ್ರೋರ್ಸು. ಇದೊಂದು ಆವರೇಜ್ ಪರ್ಫಾರ್ಮೆನ್ಸು HDFC ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಈ ಕ್ವಾರ್ಟರಲ್ಲಿ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ಹಾಗೂ ನಾವು ನೋಡಬೇಕಾದ್ರೆ ಏನಂದರೆ SBI ಲೈಫ್ ಇನ್ಶೂರೆನ್ಸ್ ಪರ್ಫಾರ್ಮೆನ್ಸ್ ಹೇಗಿರ್ತದೆ ಅಂತ. LIC No. 1 ಇದ್ದರೂ ಅದು ಒಂದು ಬೇರೆ ಒಂದು ಡಿವಿಷನ್, ಯಾಕಂದರೆ ಅದು ಗೌರ್ಮೆಂಟ್ ಇನ್ಶೂರೆನ್ಸ್ ಕಂಪ್ನಿ. SBI ಲೈಫ್ ಇನ್ಶೂರೆನ್ಸು ಒಂಥರ ಸೆಮಿ ಗೌರ್ಮೆಂಟ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ, HDFC ಪ್ರೈವೇಟ್ ಕಂಪ್ನಿ. ಸೊ ನೋಡಬೇಕಾದ್ರೆ ಏನಂದರೆ ಹೇಗೆ SBI ಲೈಫ್ ಇನ್ಶೂರೆನ್ಸ್ ಕಂಪೇರ್ ಮಾಡಿದರೆ HDFC ಲೈಫ್ ಪರ್ಫಾರ್ಮೆನ್ಸ್ ಇದೆ ಈ ಸತಿ ಅಂತ. ಜನರಲ್ ಆಗಿ ಇನ್ಶೂರೆನ್ಸ್ ಇಂಡಸ್ಟ್ರಿ 2020 ಸ್ವಲ್ಪ ಡಲ್ ಆಗಿ ಪರ್ಫಾರ್ಮ್ ಆಗಿದೆ, ಯಾಕಂದರೆ ತುಂಬ ಕ್ಲೇಮ್ಸ್ ಬಂದಿತ್ತು ಕೊರೋನಾ ಟೈಮಿಂದ, ಹಾಗೂ ಸುಮಾರು ಹೆಲ್ತ್ ಪ್ರಾಬ್ಲಮ್ಸಿಂದ ಅವರಿಗೆ ಜಾಸ್ತಿ ಕ್ಲೇಮ್ ಆಗಿ ಪ್ರಾಫಿಟಬಿಲಿಟಿ ಕಮ್ಮಿ ಆಗಿತ್ತು. ರಿಸಲ್ಟ್ಸ್ ಇವತ್ತು ಮಧ್ಯಾಹ್ನ ಅನೌನ್ಸ್ ಆಯಿತು. ಮಾರ್ಕೆಟ್ ಕ್ಲೋಸ್ ಆಗೋ ಸ್ವಲ್ಪ ಮುಂಚೆ ಸ್ಟಾಕು 1% ಕೆಳಗೆ ಬಿದ್ದಿದೆ ಇವತ್ತು ಆ್ಯಸ್ ಅ ರಿಯಾಕ್ಷನ್ನು. ಸ್ಟಾಕ್ ಪ್ರೈಸು ಲಾಸ್ಟ್ 1 ಇಯರಲ್ಲಿ 21% ಬಿದ್ದಿದೆ, ಅದೇ ಟೈಮಲ್ಲಿ ನಿಫ್ಟಿ 4% ಮೇಲೆ ಹೋಗಿದೆ. ಸೊ HDFC ಲೈಫ್ ಇನ್ಶೂರೆನ್ಸ್ ಕ್ಲಿಯರ್ಲಿ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. 52-week ಹೈ 776, 52-week ಲೋ 497, ಸದ್ಯಕ್ಕೆ 536 ರೂಪಾಯಿ ಇದೆ ಪರ್ ಶೇರು. ಇನ್ವೆಸ್ಟರಿಗೆ 1 ವರ್ಷದ ರಿಟರ್ನ್ಸು -21% ಇದೆ, 3 ವರ್ಷದ ರಿಟರ್ನ್ಸು 3% ಪರ್ ಆನಮ್. ಸೊ ಆ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿಲ್ಲ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಯಾವ ಕಂಪ್ನಿದು ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ. ಆ ಕಂಪ್ನಿ ಹೆಸರು ಬರೀರಿ, ಹೆಲ್ತ್ ಇನ್ಶೂರೆನ್ಸೇ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.